ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರಿಗೂ ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತೀನಿ. ಸೊ ಇವತ್ತು ಥರ್ಡ್ ಡೇ ಲಶಿಕಾ ಸ್ಕೂಲ್ಗೆ ಹೋಗ್ತಿರೋದು. ಸೊ ಪ್ರತಿಯೊಂದು ದಿನಾನು ನಾನು ಸ್ಟಾರ್ಟಿಂಗಲ್ಲಿ ತೊಗೊಳ್ತಾ ಇದ್ದೀನಿ, ಏನಕ್ಕಂದರೆ ಅವಳಿಗೂ ಮೆಮೊರಬಲ್ ಆಗಿರಲಿ ಅಂತ. ಹಾಗೆ ನಾನು ಇವತ್ತು ಕಿಡ್ಸ್ ಲಂಚ್ ಬಾಕ್ಸ್ ಏನಿದೆ ಅದರದ್ದು ಒಂದು ಸ್ವಲ್ಪ ಕೆಲವು ಐಡಿಯಾಸ್ ಕೂಡ ನಾನು ಹೇಳ್ತೀನಿ. ಸುಮಾರು ಜನ ಅಕ್ಕ ಲಶಿಕಾ ಸ್ಕೂಲ್ ಫೀಸ್ ಏನು, ಯಾವ ಸ್ಕೂಲು, ಎಲ್ಲಿ ಸೇರಿಸಿದ್ದೀರಾ, ಎಷ್ಟು ಫೀಸು ಎಲ್ಲನೂ ಕೇಳ್ತಿದ್ದೀರಾ. ಕೆಲವ್ರು ಆಗಲೇ ಗೆಸ್ ಮಾಡಿದ್ದೀರಾ ಯಾವ ಸ್ಕೂಲು ಅಂತ. ಸೊ ಇದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಮಾತಾಡ್ತೀನಿ. ಸೊ ಪೈನಾಪಲ್ ಇತ್ತು. ಸೊ ಪೈನಾಪಲ್ ತಿನ್ನೋದಕ್ಕಿಂತ ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಕ್ಳಿಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಲಶಿಕಾಗೆ ಮತ್ತು ಪ್ರಕುಲ್ಗೆ ಜ್ಯೂಸ್ ಕಳ್ಸೋಣ. ಸೊ ನಾನು ಪೈನಾಪಲ್ ಈ ಥರ ಪೀಸ್ ಕಟ್ ಪೀಸ್ ಮಾಡ್ಕೊಂಡು ಹೋಗೋಣ ಅಂತ ಅಪ್ಪ ಎಲ್ಲ ಪೀಲ್ ಮಾಡಿಕೊಟ್ರು. ಸೊ ನಾನೊಂದು ಸ್ವಲ್ಪ ಜ್ಯೂಸ್ ಮಾಡಿಬಿಟ್ಟು ಮುಕ್ಕಾಲು ಭಾಗ ಮನೆಯಲ್ಲೂ ಸ್ವಲ್ಪ ಆಗುತ್ತೆ ಅಪ್ಪ ಅಮ್ಮಂಗೆ. ಸೊ ನಾನು ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ತೊಗೊಂಡೋದೆ. ಹಾಗೆ ಜ್ಯೂಸ್ ಏನು ನಾನು ತೊಗೊಂಡೋಗಲಿಲ್ಲ. ಲಶಿಕಾಗೆ ಮತ್ತು ಪ್ರಕುಲ್ಗೆ ತುಂಬಾ ಇಷ್ಟ ಆಗುತ್ತೆ ಜ್ಯೂಸು. ನಾವು ಏನಾದರೂ ವೆರೈಟಿ ಮಾಡಿ ಕೊಟ್ಟಾಗ ಸ್ಕೂಲಲ್ಲಿ ಕೂಡ ಆರಾಮಾಗಿ ತಿಂತಾರೆ ಕುಡಿತಾರೆ ಅಲ್ವಾ. ಹಾಗಾಗಿ ಪೈನಾಪಲ್ ಇತ್ತು, ಇದನ್ನು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಒಂದು ಚೂರು ಶುಗರ್ ಯೂಸ್ ಮಾಡ್ತೀನಿ. ಜಾಸ್ತಿ ಕೂಡ ಸಕ್ಕರೆ ಯೂಸ್ ಮಾಡೋದಿಲ್ಲ ನಾನು. ಇನ್ನಿಲ್ಲೇ ಮಿಕ್ಸಿಗೆ ಏನಾದರೂ ನಾನು ಯೂಸ್ ಮಾಡಲಿ, ಲಶಿಕಾ ಬಂದು ನಾನು ಅದನ್ನು ತಿರುಗಿಸೋದಿರುತ್ತಲ್ಲ ಮಿಕ್ಸಿದು, ನಾನು ಅದನ್ನು ರೊಟೇಟ್ ಮಾಡ್ತೀನಿ, ತಿರುಗಿಸ್ತೀನಿ ಅಂತ ನೋಡಿ ಎಷ್ಟು ದೊಡ್ಡ ಮನುಷ್ಯಳ ಥರ ಅವಳೆ ಜಾರೆಲ್ಲ ಇಟ್ಟು ತಿರುಗ್ಸೋಕ್ಕೆ ಹೋಗ್ತಾಳೆ. ಬಟ್ ನಾನು ಸ್ವಿಚ್ ಆಫ್ ಮಾಡಿರ್ತೀನಿ ಅಲ್ಲಿ ಮೇಯ್ನು, ಎಲ್ಲ ಕ್ಲೀನಾಗಿ ಫಿಟ್ ಮಾಡಿದ ಮೇಲೇ ನಾನು ಜಾರೆಲ್ಲ ಹಿಡ್ಕೊಂಡು ಆಮೇಲೆ ಸ್ವಿಚ್ ಆನ್ ಮಾಡ್ತೀನಿ. ಸೊ ಮೇಕ್ ಶೋರ್ ನಿಮ್ಮ ಮಕ್ಕಳು ಏನಾದರೂ ಇದ್ದರೆ ದಯವಿಟ್ಟು ಹುಷಾರಾಗಿರಿ, ಯಾವುದೇ ಕಾರಣಕ್ಕೂ ಸ್ವಿಚ್ ಆನ್ ಎಲ್ಲ ಮಾಡಿ ಮಿಕ್ಸಿ ಹತ್ರ ಕಳಿಸ್ಬೇಡಿ. ಆದಷ್ಟು ಮಟ್ಟಿಗೆ ಸೇಫಾಗಿರಿ ಕಿಚನಲ್ಲಿ ಅಂತ ಹೇಳ್ತೀನಿ. ಅವ್ರಿಗೂ ಒಂದು ಸ್ವಲ್ಪ ಇಂಟ್ರೆಸ್ಟು, ಅವ್ರಿಗೂ ಬೋರ್ ಆಗ್ತಿರುತ್ತಲ್ವಾ, ಈ ಥರದ್ದು ಏನಾದರೂ ಕೆಲಸಗಳು ಮಾಡಬೇಕು ಅಂತ ಅವರು ಬರ್ತಾರೆ. ಇಂಥ ಟೈಮಲ್ಲಿ ಹುಷಾರಾಗಿರಬೇಕು. ಸೊ ಪೈನಾಪಲ್ಗೆ ಏನಿಲ್ಲ, ಒಂದು ಚೂರು ಶುಗರ್ ಹಾಕಿದೆ. ನಾನು ಜಾಸ್ತಿ ಶುಗರ್ ಹಾಕಲ್ಲ, ಸುಮ್ಮನೆ ಒಂದು ಸ್ವಲ್ಪ ಅಷ್ಟೆ. ಆ್ಯಂಡ್ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಗಟ್ಟಿ ಬರುತ್ತಲ್ಲ ಹಾಗಾಗಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಹಾಗಾಗಿ ಇನ್ನು ಟೂ ಆರಾಮಾಗಿ ಒಂದು 2 liters ಅಷ್ಟು, ಏನೋ ಒಂದು 2 liters, 1.5 liter ಅಷ್ಟು ಜ್ಯೂಸ್ ಆಗುತ್ತೆ. ಫುಲ್ ಪೈನಾಪಲ್ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಗಟ್ಟಿಲಿ 1.5 liter ಅಷ್ಟು ಜ್ಯೂಸ್ ಆಗುತ್ತೆ. ಸೊ ಇದನ್ನು ಸೋಸ್ಕೊಂಡು ಕುಡಿಬೋದು, ಇಲ್ಲ ಹಾಗೆ ಕೂಡ ತೊಗೋಬೋದು. ಈ ಮಕ್ಳಿಗೆ ಏನಂದರೆ ಮಧ್ಯದಲ್ಲಿ ಸಿಗುತ್ತಲ್ಲ, ಹಾಗಾಗಿ ಸ್ವಲ್ಪ ಒಬ್ರಿಗೆ ಸೋಸೋದಿಷ್ಟ, ಒಬ್ಬರಿಗೆ ಸೋಸ್ದಲ್ಲೇ ಇರೋದಿಷ್ಟ. ಹಾಗಾಗಿ ಒಬ್ರಿಗೆ ಹಂಗೆ ಒಬ್ರಿಗೆ ಹಿಂಗೆ ಮಾಡ್ತಾ ಇದ್ದೆ. ಈ ಥರ ಒಂದು ಇದು BPA-free ಬಾಟಲ್ ಎಲ್ಲ ಸಿಗುತ್ತೆ, ಅದರಲ್ಲಿ ಹಾಕಿ ಕಳಿಸ್ತಾ ಇದ್ದೀನಿ. ಅದರಲ್ಲಿ ಸ್ಟ್ರಾ ಕೂಡ ಇರುತ್ತೆ, ಲಶಿಕಾ ಆರಾಮಾಗಿ ಕುಡಿತಾಳೆ. ಆ್ಯಂಡ್ ಪ್ರಕುಲ್ಗೆ ಮಜ್ಜಿಗೆ ಇದೇನಿದೆ ಒಂದು ಸ್ವಲ್ಪ ಮಗ್ ಥರ ಬರುತ್ತಲ್ಲ, ಸ್ಟೀಲ್ ಬಾಟಲ್ ಥರ, ಸೊ ಅದರಲ್ಲೇ ನಾನು ಕಳಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ತಿಂಡಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಮೊದಲು ಜ್ಯೂಸ್ ಎಲ್ಲ ಮಾಡಿ ಬಾಟ್ಲಿಗೆ ಹಾಕ್ಬಿಟ್ರೆ ನನಗೊಂದು ಸ್ವಲ್ಪ ಟೆನ್ಷನ್ ಕಡಿಮೆ. ಇವಾಗ ಹೆಂಗಂದ್ರೆ ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿದೆ ನನಗೆ, ಎಲ್ಲಿ ಮಿಸ್ ಮಾಡಿಬಿಡ್ತೀನಿ ಮಕ್ಳ ಬಾಕ್ಸು, ಮಕ್ಳಿಗೆ ಅವನು ಪ್ರಕುಲ್ಗೆ ಇಡಬೇಕು, ಲಶಿಕಾಗೆ ಇಡಬೇಕು, ನನ್ನ ಬಾಕ್ಸು. ಸೊ ಒಂದು ಸ್ವಲ್ಪ ಕನ್ಫ್ಯೂಸು, ಒಂಥರ ಹುಚ್ಚಿಡ್ದಂಗೆ ಆಗೋಗ್ಬಿಡುತ್ತೆ ಒಂದೊಂದು ಸಲ, ಹಂಗಾಗ್ಬಿಡುತ್ತೆ. ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಬಾಕ್ಸ್ ವಿಷಯದಲ್ಲಿ. ಅಂದರೆ ಏನಂದರೆ ಎಲ್ಲನೂ ಇಡ್ತೀನಾ, ಏನಿಡಬೇಕು, ಎಲ್ಲನೂ ಕರೆಕ್ಟಾಗಿ ಇಡ್ತೀನಾ ಇಡಲ್ವಾ, ಏನಾದರೂ ಮಿಸ್ ಮಾಡಿಬಿಡ್ತೀನಾ, ಅದೊಂದೇ ಟೆನ್ಷನು. ಬಾಕ್ಸ್ ಪ್ಯಾಕ್ ಆದರೆ ಒಂದಷ್ಟು ಸಮಾಧಾನ ರಿಲೀಫು ನನಗೆ ಸಿಗುತ್ತೆ. ನಾನು ಒಂದು ಸ್ವಲ್ಪ ಬೆಳಗ್ಗೆ ರಿಲ್ಯಾಕ್ಸ್ ಮಾಡ್ತೀನಿ ಹಾಲು ಕುಡಿಯೋ ಟೈಮಲ್ಲಿ, ಅಷ್ಟು ನನಗೊಂದು 2 ನಿಮಿಷ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋದು. ಇನ್ನು ಬೆಳಗ್ಗೆ ಎದ್ದಾಗಿಂದ ನಾನು ಕೆಲಸಗಳಿದ್ದೇ ಇರುತ್ತೆ. ಹಾಗೆ ತುಂಬ ಜನ ಕೆಲವರು ಯಾವ ಸ್ಕೂಲು ಲಶಿಕಾ ಹೋಗ್ತಿದ್ದಾರೆ ಅಂತ ಆಗಲೇ ಐಡೆಂಟಿಫೈ ಮಾಡಿದ್ದೀರಾ. ಐಡೆಂಟಿಫೈ ಮಾಡಿದ್ರೆ ಪ್ಲೀಸ್ ಅದನ್ನು ನೀವು ಮನಸ್ಸಲ್ಲೇ ಇಟ್ಕೊಳ್ಳಿ, ದಯವಿಟ್ಟು ಪ್ಲೀಸ್ ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಂತೂ ಮೊದಲೇ ಹಾಕಬೇಡಿ. ನಾನು ಅಷ್ಟು ಹೇಳಿದ್ದೀನಲ್ವ ವ್ಲಾಗ್ಸ್ ಎಲ್ಲ ನೀವು ನೋಡಿದ್ರೆ ಪ್ರೀವಿಯಸ್ ವೀಡಿಯೋಸಲ್ಲಿ, ನಾನು ಹೇಳಂಗಿದ್ದಿದ್ರೆ ನಾನೇ ಹೇಳ್ತಾ ಇದ್ದೆ ಯಾವ ಸ್ಕೂಲು ಅಂತ. ಬಟ್ ನನಗೆ ಸ್ಕೂಲೆಲ್ಲ ಹೇಳೋದಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಅಂತ. ಸೆಕ್ಯೂರಿಟಿ ಪರ್ಪಸ್ಗೆ ನಿಮ್ಗೆ ಏನಾದರೂ ಗೊತ್ತಾದರೆ ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ, ಓಕೆನಾ. ಇಲ್ಲ ನಾನು ಇನ್ಸ್ಟಾಗ್ರಾಮ್ ಇದೆಯಲ್ಲ, ಅದಕ್ಕೆ ಬೇಕಿದ್ರೆ ನೀವು ಮೆಸೇಜ್ ಮಾಡಿ. ಬಟ್ ಈ ಯೂಟ್ಯೂಬಲ್ಲೆಲ್ಲ ಕಮೆಂಟ್ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ನಾನು ಅದನ್ನು ಆಚೆ ಹಾಕ್ದಲ್ಲೇ ಇದ್ದಾಗ ನೀವು ಹೇಳೋದು ನನಗೆ ಯಾಕೋ ಒಂಥರ ಬೇಜಾರಾಗೋಯಿತು. ಸೊ ಅಷ್ಟು ಹೇಳಿದ್ರೂ ನೀವು ಹಿಂಗೆ ಮಾಡ್ತೀರಾ ಅಂತ. ಸೊ ದಯವಿಟ್ಟು ನೀವು ಇದನ್ನು ಬೇಜಾರು ಮಾಡ್ಕೋಬೇಡಿ, ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ. ದಯವಿಟ್ಟು ನಾನು ಅದನ್ನು ಒಂದು ಸ್ವಲ್ಪ ಹೈಡ್ ಮಾಡಿದ್ದೀನಿ, ನೀವು ದಯವಿಟ್ಟು ಗೊತ್ತಿದ್ದರೆ ಹೈಡ್ ನಿಜವಾಗ್ಲೂ ಅದನ್ನು ಹಂಗೆ ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ, ನೋ ಇಶ್ಯೂ. ಸೊ ವೆಲ್ ಆ್ಯಂಡ್ ಗುಡ್, ನಿಮಗೆ ಗೊತ್ತಾದರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಯಾರಿಗೂ ಹೇಳೋದಕ್ಕೆ ಹೋಗ್ಬಿಡಿ, ಅದರಲ್ಲೂ ಮೇನ್ ಕಮೆಂಟ್ ಸೆಕ್ಷನಲ್ಲಿ ಸ್ಕೂಲ್ ಹೆಸರೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ದಯವಿಟ್ಟು. ನನಗೆ ಅದು ಇಷ್ಟ ಇಲ್ಲ ಎಲ್ಲರಿಗೂ ಗೊತ್ತಾಗೋದಕ್ಕೆ. ಸೊ ಎಲ್ಲರಿಗೂ ಅಂದರೆ ನನ್ನ ಎನಿಮೀಸ್ ಇದರಲ್ಲ, ಅವ್ರಿಗೆ ಗೊತ್ತಾಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅಷ್ಟೇ. ಸೊ ಇಲ್ಲಿ ಏನೇನು ಪ್ಯಾಕ್ ಮಾಡಿದೆ ಲಶಿಕಾಗೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಮೂರು ಬಾಕ್ಸು ಲಶಿಕಾಗೆ. ಒಂದು ಬಾಕ್ಸಲ್ಲಿ ವಾಟರ್ಮೆಲನು, ಒಂದು ಬಾಕ್ಸಲ್ಲಿ ಮೂಸಂಬಿ, ಮತ್ತು ಪೈನಾಪಲ್ ಜ್ಯೂಸ್ ಮಾಡ್ಕೊಟ್ಟಿದ್ದೀನಿ, ಅಷ್ಟು ತಿಂತಾಳೆ. ನೀರು ಕೂಡ ಕೊಟ್ಟು ಕಳಿಸ್ತೀನಿ. ಇನ್ನು ಪ್ರಕುಲ್ಗೆ ಪುಳಿಯೋಗರೆ ಮಧ್ಯಾಹ್ನಕ್ಕೆ,
ಆ್ಯಂಡ್ ಅವನಿಗೆ ಮೂಸಂಬಿ ಮತ್ತು ವಾಟರ್ ಮೆಲನ್ ಸೇಮು. ಅವನಿಗೂ ಇದರಲ್ಲಿ ಪೈನಾಪಲ್ ಜ್ಯೂಸ್ ಇಟ್ಟಿದ್ದೀನಿ. ನೀವು ಯಾವಾಗಲೂ ಮಜ್ಜಿಗೆ ಕಳಿಸ್ತಾ ಇದ್ದಾರೆ ಅದರಲ್ಲಿ ಪೈನಾಪಲ್ ಜ್ಯೂಸು ಆ್ಯಂಡ್ ವಾಟರ್ ಬಾಟಲು. ಸೊ ನನಗೆ ಮೊಳಕೆ ಕೃಷಿಕ ಮೊಳಕೆ ತಿನ್ನಲ್ಲ, ಅವಳು ನಾನು ತಿನ್ಸಿದ್ರೆ ತಿಂತಾಳೆ, ಸ್ಕೂಲಲ್ಲಿ ತಿನ್ನಲ್ಲ ಅಂದ್ಬಿಟ್ಟು ಕಳಿಸಿಲ್ಲ. ಸೊ ನಾನು ಮೊಳಕೆ ಕಾಳು ಮತ್ತು ಪೈನಾಪಲ್ ಈ ಥರ ಕಟ್ ಮಾಡಿರೋಂಥದ್ದು ನಾನೇನು ಜ್ಯೂಸ್ ಏನು ತೊಗೊಂಡೋಗಿಲ್ಲ, ಆಮೇಲೆ ಮಜ್ಜಿಗೆ ಮತ್ತು ತಿಂಡಿ ಇಟ್ಕೊಂಡು ಹೋಗ್ತೀನಿ. ಸೊ ಇದಿಷ್ಟು ಬಾಕ್ಸ್ ಐಡಿಯಾಸ್ ಹೆಂಗೆ ಅಂತ. ಇವಾಗ ಲಸಿಕಾಗೂ ಟೂ ಟೈಮ್ಸ್ ಬ್ರೇಕ್ ಇದ್ದಿದ್ರೆ ಅವ್ರಿಗೂ ತಿಂಡಿ ಕಳಿಸ್ತಾ ಇದೆ, ಬಟ್ ಒನ್ ಟೈಮ್ ಬ್ರೇಕ್ ಅಲ್ಲ, ಹಾಗಾಗಿ ಮೂಸಂಬಿ ವಾಟರ್ ಮೆಲನು ಮತ್ತು ಪೈನಾಪಲ್ ಜ್ಯೂಸು ಬರೀ ಮೂರು ಥರದ ಫ್ರೂಟ್ಸು ತಿನ್ಕೊಂಡು ಬರ್ತಾಳೆ ಅವಳು. ಈಗಲಿಂದನೇ ನಾನು ಜಿಪ್ ಹಾಕೋತೀನಿ, ನಾನು ಎಲ್ಲ ಬ್ಯಾಗ್ ಹಾಕೊಂಡು ಓಡಾಡೋದು, ಲಂಚ್ ಬ್ಯಾಗ್ ಹಾಕೊಂಡು ಎಲ್ಲ ಹಿಂಗೆ ವ್ಯಾನ್ ಬಂದಾಗ ಫುಲ್ ತುಸ್ ಅಂದ್ಬಿಡೋದು ಅವಳು. ಕಾಲಿನಾ ಈಗ ಅವ್ರಿಗೂ ಸ್ನಾನ ಮಾಡಿಸ್ಬೇಕು, ಬರುತ್ತೆ ವ್ಯಾನ್ ಈಗ 9:30 ಬರುತ್ತೆ. ಸೊ ಅಷ್ಟೊಳಗೆ ನಾನು ಹೋಗಿರ್ತೀನಿ ಆಫೀಸ್ಗೆ, ಬಿಟ್ಟಿರ್ತೀನಿ. ಎಲ್ಲಿ ಅಣ್ಣಂಗಿಲ್ಲ ಕರ್ಚೀಫು, ಅಣ್ಣಂಗಿಲ್ಲ ನ್ಯಾಫ್ಕಿನು, ನ್ಯಾಫ್ಕಿನ್ ತೊಗೊಂಬ ಅಣ್ಣಂಗೆ. ಅವಳು ರೆಡಿ ಮಾಡಿಸಿ ಯೂನಿಫಾರ್ಮ್ ಕೊಟ್ಟಾಗ ತೋರಿಸ್ತೀನಿ, ಯೂನಿಫಾರ್ಮ್ ಅಂತ ಬ್ಯಾಗ್ ತೋರಿಸಿದ್ದೀನಾಗಲೇ. ಇನ್ನು ಸುಮಾರು ಜನ ಲಸಿಕಾದು ಫೀಸ್ ಹೇಳಿ ಡೀಟೇಲ್ಡಾಗಿ ಅಂತ ಹೇಳಿದ್ದೀರಾ. ಸೊ ಸ್ಕೂಲೆಲ್ಲ ಕೇಳಬೇಡಿ, ನೀವು ಗೊತ್ತಿದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಡಿ ಅಂತ ಹೇಳ್ತೀನಿ. ಫೀಸ್ ಎಲ್ಲ ಬಂದುಬಿಟ್ಟು 25,000 ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಫೀಸು. ಸೊ ಇಷ್ಟಿರುತ್ತೆ. 25,000 ಯೂನಿಫಾರ್ಮು, ಬುಕ್ಸು, ಲಂಚ್ ಬ್ಯಾಗು, ಬ್ಯಾಗು ಎಲ್ಲ ಕೊಡ್ತಾರೆ. ನನಗೆ ಪ್ಲೇ ಹೋಮ್ಗೆ ಇಷ್ಟು ಬಜೆಟ್, ನನ್ನ ಬಜೆಟ್ ಇದ್ದಿದ್ದು ಇಷ್ಟೇ. ಸೊ ಆ್ಯಂಡ್ ಆ ಸ್ಕೂಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಬಜೆಟ್ಗೂ ಆ ಸ್ಕೂಲ್ಗೂ ವೆರಿಫೈ ಒಂದು ಸ್ವಲ್ಪ ಮ್ಯಾಚ್ ಆಯಿತು, ಹಾಗಾಗಿ ಅದಕ್ಕೆ ಜಾಯಿನ್ ಮಾಡಿಸ್ದೆ. ಅಂದರೆ ಪ್ಲೇ ಹೋಮಿಗೆ ಸಾಕು ಇಷ್ಟು ಅಂತ ಅನಿಸ್ತು ನನಗೆ. ಆ್ಯಂಡ್ ಎಲ್ಲನೂ ಹೇಳ್ದೆ, ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು, ಎಲ್ಲನೂ, ಯೂನಿಫಾರ್ಮು, ಬುಕ್ಸ್ ಎಲ್ಲ ಅದರಲ್ಲೇ ಕೊಡ್ತಾರೆ. ನಾವು ಏನಂದರೆ ಶೂಸ್ ಮಾತ್ರ, ಶೂಸು ಸಾಕ್ಸ್ ಮಾತ್ರ ಎಕ್ಸ್ಟ್ರಾ ತೊಗೋಬೇಕು. ಸೊ ನಿಮ್ಗೆ ಇನ್ಸ್ಟಾಲ್ಮೆಂಟ್ಸಲ್ಲಿ ಇರುತ್ತೆ, 2-3 ಇನ್ಸ್ಟಾಲ್ಮೆಂಟ್ಸಲ್ಲಿ ನೀವು ಪೇ ಮಾಡ್ಬೋದು. ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಬಂದು ನಿಮ್ಮ ಮನೆ ಕಿಲೋಮೀಟರ್ ಹೆಂಗಿರುತ್ತೆ, ಇವಾಗ ಎಲ್ಲ ಸ್ಕೂಲಲ್ಲೂ ಹಾಗೆ ಎಷ್ಟು ಕಿಲೋಮೀಟರ್ಸ್ ಇರುತ್ತೆ ಆ ರೇಂಜ್ಗೆ ಅಂತ ಮಾಡ್ತಾರೆ. Lion. What is this? Lion. Zebra. Giraffe. Giraffe. Tiger. Tiger. Fox. Fox. Zebra. Zebra. Kangaroo. Kangaroo. Bear. Bear. Deer. Deer. Monkey. Monkey. Elephant. Yeah. Horse. Horse. Camel. Cat. What is this? Dog. Donkey. Donkey. Sheep. Sheep. Il nodu Lashika, il nodi. Buffalo. Buffalo. Goat. Goat. Rabbit. Rabbit. Cow. Cow. Good. High five. Lashika. Yeah. B. C. D. 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 E. ನೋಡಿದ್ರಲ್ಲ ಪಾಪದ ವಿಡಿಯೋ ಹಾಕಿದ್ದೆ ಇವತ್ತು, ಫುಲ್ಲು ದಿಲ್ ಖುಷು. ಫಸ್ಟ್ ಡೇ 100% ಅದನ್ನೂ ಹತ್ತಿಲ್ಲ, 80% ಹತ್ತಿದ್ಲು. ಸೆಕೆಂಡ್ ಡೇ ಒಂದು 50%, ಇವತ್ತು 30% ಅಷ್ಟೇ. ಸೊ ನಮ್ಮ ಅಪ್ಪನೂ ಹೋಗಿದ್ರಂತೆ ನೋಡ್ಕೊಂಡು ಬರೋಕ್ಕೆ. ಅವಳು ಆಚೆ ಇದ್ದಾಳೆ ಆಟ ಆಡ್ಕೊಂಡು. ಸಂದಿಲ್ ನೋಡೋರೆ ನಮ್ಮ ಅಪ್ಪ ಫುಲ್ಲು ಕಾಣಿಸ್ಕೊಂಡಿಲ್ಲ, ಸಂದಿಲ್ ನೋಡೋರೆ. ಸಂದಿಲ್ ನೋಡ್ಬಿಟ್ಟು ಲಶಿಕಾ ಹತ್ಬಿಟ್ಟಿದ್ದಾಳೆ ಅಷ್ಟೇ. ಅದಕ್ಕೆ ಯಾರು ಹೋಗ್ಬೇಡಿ ಸ್ಕೂಲ್ ಹತ್ರ ಅಂತ ಹೇಳಿದ್ದೀನಿ. ಅಟ್ಲೀಸ್ಟ್ ಒಂದು 2-3 months ಅವ್ಳಿಗೆ ಅಭ್ಯಾಸ ಆಗೋವರೆಗೂ ಹೋದ್ರೆ, ಹೋಗ್ತಲ್ಲ ಇದ್ರೆ ಅವಳು ಅಳಲ್ಲ. ಆಮೇಲೆ ನಾವು ಹೋಗಿ ಏನಾದರೂ ತಿನ್ನೋಕ್ಕೆ ಕೊಟ್ಟು ಬಂದರು, ನೋಡ್ಕೊಂಡು ಬಂದ್ರೂ ಆ ಕಡೆ ಹೋದಾಗ ಅವಾಗ ಏನು ಅಳಲ್ಲ, ಆರಾಮಾಗಿ ಸ್ಕೂಲಲ್ಲಿ ಇರ್ತಾಳೆ. ಅದಕ್ಕೆ ನಾನು ಹೋಗ್ಬೇಡಿ ಅಂತ ಅಂದೆ. ಕ್ರಿಕೆಟ್ಗೆ ಹೋಗಿದ್ದೆ ಇವತ್ತು, ಇವತ್ತಿಂದ ಹೋಗ್ತಾನೆ. ಟೆಸ್ಟ್ ಇತ್ತಲ್ಲ ನೆನ್ನೆ, ಬೇರೆ ಮಳೆ ಇತ್ತು, ನೆನ್ನೆನೇ ಆಗೋಯ್ತು ಟೆಸ್ಟು, ಬಟ್ ಮಳೆ ಇತ್ತು ಅಂತ ಕ್ಯಾನ್ಸಲ್ ಆಯಿತು. ಸೊ ಬರ್ತಾ ವೆಜ್ ಪಪ್ ಸಾಮ್ ಅಂದರೆ ತಿಂದರು. ಆ್ಯಂಡ್ ಹಾಗೆ ಮೈಸೂರು ಪಾಕ್ ಆಲ್ ಟೈಮ್ ಫೇವ್ರೇಟ್ ಇದೆ, ಎಲ್ಲರದ್ದು ಫೇವ್ರೇಟು. ಇದು ಹೋಳಿಗೆ ಮನೆಯಲ್ಲಿ ತಂದಿದ್ದು ನಾನು. ಇದು 150 rupees ಅನಿಸುತ್ತೆ ಬಾಕ್ಸ್. ಆ್ಯಂಡ್ ಒಂದು ಮಿಕ್ಸ್ಚರ್ ತಂದೆ, ಪ್ಯಾಕೆಟ್ ದೊಡ್ಡದು ದಪ್ಪ ಮಿಕ್ಸರ್ ಬರುತ್ತಲ್ಲ, ಇದು ಇದು ಸ್ನ್ಯಾಕ್ಸ್ ಮತ್ತು ನನಗೆ ಬಾಕ್ಸ್ಗೆ ಮಕ್ಕಳಿಗೆ ಏನಾದರೂ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ಕೊಡೋಕ್ಕೆ. ಇದು
ಹಾಲು ಕೋವಾಗೋತಲ್ಲ, ಇದು ನನ್ನ ಫೇವ್ರೆಟ್ ಚೈಲ್ಡ್ಹುಡ್ ಮೆಮೊರೀಸ್ ಇದು 90s ಕಿಡ್ಸ್ಗೆ. ಸೊ ಯಾರಿಗೆ ಇಷ್ಟ ಇದು ಹಾಲು ಕೋವಾ ಅಂತ ಹೇಳಿ. ನಾವಂತೂ ಚಿಕ್ಕವರಿದ್ದಾಗ ನಾನು ನನ್ನ ತಂಗಿ ಆವಾಗ 1 ರೂಪಾಯಿ ಒಂದು ಚಿಕ್ಕಿ ಮತ್ತು 1 ರೂಪಾಯಿ ಒಂದು ಹಾಲು ಕೋವಾ. ಇವಾಗ ಎಷ್ಟು ರೇಟ್ ಆಗಿದೆ ಗೊತ್ತಾ? ಆವಾಗ ನಾನು ನನ್ನ ತಂಗಿ ಸ್ಕೂಲಿಂದ ಬಂದ ತಕ್ಷಣ ನಾನು ನನಗೆ ನೆನಪು ಪ್ರೈಮರಿ ಸ್ಕೂಲಲ್ಲಿದ್ದಾಗಲೇ ಇಸ್ಕೊಂಡು ಹೋಗೋದು ಒಂದು 5 ರೂಪಾಯಿ ಇಸ್ಕೊಂಡು ಹೋಗೋದು, 5 ರೂಪಾಯಿಗೂ ತೊಗೊಂಬರೋದು. 5 ಬರ್ತಿತ್ತಲ್ಲ, 2 ಚಿಕ್ಕಿ 3 ರೂಪಾಯಿ ಹಾಲು ಕೋವಾ, ಆ ಥರ ಪ್ರತಿದಿನ ಹೋಗೋದು, 5 ರೂಪಾಯಿ ಅಮ್ಮನ ಹತ್ರ ಇಸ್ಕೊಳ್ಳೋದು, ಹೋಗಿ ತೊಗೊಂಬರೋದು ಬಂದ ತಕ್ಷಣ ಸ್ಕೂಲಿಂದ. ಅದೊಂಥರ ನಿಜವಾಗ್ಲೂ ಓಲ್ಡ್ ಮೆಮೊರೀಸು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಉಪ್ಮಾ ಮಾಡ್ತಾ ಇದ್ದೀನಿ ನಾನು. ಸೊ ನೀನು ತಿಂತಾಳೆ, ಮಕ್ಕಳು ಪಪ್ಸ್ ಎಲ್ಲ ತಿಂದಿದ್ದಲ್ಲ, ಸೊ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇನ್ನೇನೆಲ್ಲ ತಿಂದವ್ರು ಅಂದ್ಬಿಟ್ಟು ಉಪ್ಮಾ ಮಾಡ್ತಾ ಇದ್ದೀನಿ. ಸೊ ನಾವು ಬೆಳಗ್ಗೆ ಚಪಾತಿ ಮಾಡ್ತೀನಿ. ಸೊ ಇಷ್ಟೆಲ್ಲ ತಂದೆ ನಾನು. ಏ ಪ್ರಕೋಲ್, ಆಮೇಲೆ ಒಂದು ಬ್ರೆಡ್ ತಂದೆ. ಇದು ಮಿಲ್ಕ್ ಬ್ರೆಡ್ಡು, ಸ್ಯಾಂಡ್ವಿಚ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಮತ್ತು ಡಿಂಕುಗೂ ಕೂಡ ಆಗುತ್ತೆ ಅವಾಗವಾಗ, ಡೈಲಿ ಅಲ್ಲ. ಸೊ ವೀಕ್ಲಿ ಒನ್ಸ್ ಏನಾಗಲ್ಲ. ಅವನೇನೋ ಕೇಳ್ತಿದ್ದ, ಅವನು ಮೈಸೂರು ಪಾಕ್ ಇಷ್ಟ ಅಂತ ಅವ್ನು ಕೊಡ್ತೀನಿ. ಪ್ರಕೋಲ್ ಆಫ್ ಅಂತೆ, ಫುಲ್ಲು ಸ್ವೀಟ್ ಅಂದರೆ ಮಕ್ಕಳು ಬಿಡ್ತಾರ. ಸೊ ನೋಡಿದ್ಮೇಲೆ ನಾನು ಒಂದು ಸ್ವಲ್ಪ ಅರ್ಧ ತಿನ್ನಬೇಕು ಅನಿಸ್ತಿದೆ. ಸಖತ್ ಇಷ್ಟ ನನಗೆ ಈ ಥರ ಹಾರ್ಡ್ ಮೈಸೂರು ಪಾಕಿಗಿಂತ. ಈ ನೋಡಿ ಮೆತ್ತಗಿರುತ್ತೆ ಇದು, ಹಂಗೆ ಬಾಯಲ್ಲಿ ಇಟ್ಕೊಂಡಿದ ತಕ್ಷಣ ಕರವೋಗುತ್ತೆ. ಆಸಮ್, ಸಖತ್ತಾಗುತ್ತೆ, ನಮ್ಗೆ ತುಂಬ ಇಷ್ಟ. ಸ್ವೀಟ್ನ ಜಾಸ್ತಿ ತಿನ್ನೋಕ್ಕಾಗಲ್ಲ, ಒಂದೊಂದು ತಿಂದ್ರೇ ಅದು ಮಜಾ ಗೊತ್ತಾಗೋದು. ಎತ್ತಿಟ್ಬಿಡ್ತೀನಿ ಒಂದು ಕಡೆ, ಇಲ್ಲಾಂದರೆ ಮಕ್ಕಳು ಕೇಳ್ತಾನೆ ಇರ್ತಾರೆ, ಎಲ್ಲಾದರೂ ಎತ್ತಿಟ್ಬಿಟ್ರೆ ನಾನು ಕೊಡೋವಾಗ ಕೊಟ್ಟರೆ ಗೆಬ್ಬಿಟ್ಟಲ್ಲಿ ತಿಂತಾರೆ, ಅವ್ರಿಗೆ ಕಣ್ಣಿಗೆ ಕಾಣಿಸ್ಕೊಳ್ತಾ ಮುಗೀತು. ಹಾಗಾಗಿ ಒಂದು ಸೇಫ್ ಪ್ಲೇಸಲ್ಲಿ ಇರ್ತೀನಿ ನಾನು. ಸೊ ಮನೇಲಿ ಹೆಲ್ತಿ ಸ್ನ್ಯಾಕ್ಸ್ ಮಾಡ್ಕೊಡ್ತಾ ಇರ್ತೀನಿ, ಅವಾಗವಾಗ ತರ್ತಾ ಇರ್ತೀನಿ. ಸ್ಯಾಲರಿ ಆದಾಗಂತೂ ಖಂಡಿತವಾಗ್ಲೂ ನಾನು ತರ್ತೀನಿ ಏನಾದರೂ ಸ್ಯಾಲರಿ ಆದಾಗ. ಸೊ ನಿನ್ನೆ ಪಾಯಸ ಮಾಡಿದ್ದೆ ರಾತ್ರಿ, ಸೊ ಅದೊಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ಒಂದು ಸ್ವಲ್ಪ ಹೀಟ್ ಮಾಡ್ಕೊತಾ ಇದ್ದೀನಿ. ಸೊ ಉಪ್ಮಾ ತಿಂದಮೇಲೆ ತಿಂತಾರಲ್ಲ, ಸುಮ್ಮನೆ ಏನೇ ಟೇಸ್ಟ್ ಮಾಡೋದು, ಬೆಲ್ಲ ಹಾಕಿರೋ ಪಾಯಸ ಅದಕ್ಕೆ. ಆ್ಯಂಡ್ ರೇಷನ್ ಐಟಮ್ಸ್ ಬರ್ದಿದೆಯಲ್ಲ, ಅದು ಕೂಡ ತಂದಿದ್ದಾರಪ್ಪ, ಅವನ್ನೆಲ್ಲ ಜೋಡಿಸ್ಬೇಕು. ಏನೇನು ರೇಷನ್ ಐಟಮ್ಸು ಬರ್ದಿದೆ ಅಂತ ಅವನು ಕೂಡ ನಿಮಗೆ ಗ್ರಾಸರಿ ಏನೇನಿದೆ ಅಂತ ತೋರಿಸ್ತೀನಿ. ಅಪ್ಪ ಅಮ್ಮ ಟಿ ವಿ ನೋಡ್ತಾ ಇದ್ರು, ಸೊ ಹಾಗಾಗಿ ನಾನು ಜಸ್ಟ್ ಐಟಮ್ಸ್ನ ತೋರಿಸ್ಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಪ್ಯಾಲೇಜಿ ಬಿಸ್ಕೆಟ್ಸು ಮತ್ತು ಇದು ಗೋಡಂಬಿ, ಫುಲ್ ಡಬಲ್ ಸೈಡ್ ಇರುತ್ತಲ್ಲ ಅದು, ಹಾಗೆ ಪೂಜೆಗೆ ಅರಶಿನ ಮತ್ತು ಕುಂಕುಮ. ಇದು ಅರಶಿನ, ಇದು ಕುಂಕುಮ, ಗೋಪುರಂದು ಚೆನ್ನಾಗಿರುತ್ತೆ ಕಲರು. ಯಾವಾಗಲೂ ಅಲ್ಲ ಎ ಪಿ ಎಮ್ ಸಿ ಯಾರ್ಡಲ್ಲೇ ತರೋದು ಅಪ್ಪ ಜಾಸ್ತಿ. ಇದು MTR ವಾಂಗಿಬಾತ್ ಪೌಡರ್, ಪುಳಿಯೋಗರೆ ಪೌಡರು. ಸೊ ಒಂದೊಂದು ಸತಿ ನಾವು ಮನೆಗೂ ಮಾಡಿಸ್ಕೋತಾ ಇರ್ತೀವಿ, ನಮಗೆ ಗೊತ್ತಿರೋ ಭಟ್ರ ಹತ್ರ. ಒಂದೊಂದು ಸತಿ ಖಾಲಿ ಆದಾಗ ಈ ಥರ ಎಮರ್ಜೆನ್ಸಿಗೆ ಬೇಕಲ್ವಾ ಅಂದ್ಬಿಟ್ಟು ಈ ಥರ ಪ್ಯಾಕೆಟ್ ತರಿಸ್ಕೋತೀನಿ. ಹಾಗೆ ಕೊಬ್ಬರಿ ಕಾಯೇನೋ ತೋರಿಸ್ತೆ ಅನಿಸುತ್ತೆ ಆಗಲೇ. ಇದು ಜಾಗರಿ ಪೌಡರು, ಅದು ಬೆಲ್ಲ ಕರೆಕ್ಟು. ಇದು ಬೆಲ್ಲದ ಪೌಡ್ರು, ಬ್ರೌನ್ ಕಲರ್ ಬರುತ್ತಲ್ಲ, ಹಾಗೆ ಕಲ್ಲುಪ್ಪು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಒಂದೊಂದು ಸತಿ ನಾನು ಅದನ್ನು ಅಷ್ಟೇ ಎಮರ್ಜೆನ್ಸಿಗೆ ಇರಲಿ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಬರ್ತೀನಿ, ಟೈಮ್ ಇರಲ್ಲ ಅಂತ. ಇದು ವಿಮ್ ಸೋಪು, ಇದು ಅರ್ಸನ್ ಸೋಪು. ಅಮ್ಮ ವಾಷಿಂಗ್ ಮಿಷಿನ್ಗೂ ಹಾಕ್ತಾರೆ, ಕೆಲವೊಂದು ಬಟ್ಟೆಲು ಕೈಯಲ್ಲಿ ಹೋಗಿರ್ತಾರಲ್ಲ. ಸೊ ವಿಮ್ ಸೋಪು ಒಂದಿಷ್ಟು, ಒಂದು 10 ಅರ್ಸನ್ ಸೋಪ್ ಒಂದು 10, ಆ ಥರದ್ದೆಲ್ಲ ತೊಗೋತಾರೆ. ಹಾಗಾಗಿ ನಾನು ಒಂದೊಂದೇ ತೋರಿಸ್ತಾ ಇದ್ದೀನಿ. ಕೋಲ್ಗೇಟ್ ಪೇಸ್ಟು ಮತ್ತು ಫ್ರೀಡಮ್ ಆಯಿಲ್ ಏನಾದರೂ ಕರಿಯೋದಕ್ಕೆ, ಡೀಪ್ ಫ್ರೈ ಮಾಡೋದಕ್ಕೆ ಬೇಕಾಗುತ್ತಲ್ಲ, ಸೊ ಹಾಗಾಗಿ ಫ್ರೀಡಮ್ ಆಯಿಲ್ನ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಮಾಮೂಲಿ ಕೊಬ್ಬರಿ ಎಣ್ಣೆ. ಇದು ಸಕ್ಕರೆ ಆ್ಯಂಡ್ ಇದು ದೀಪಕ್ಕೆ ಎಣ್ಣೆ ಆ್ಯಂಡ್ ಊದ್ಗಡ್ಡಿ. ಇನ್ನೇನು ಹಬ್ಬ ಕೂಡ ಬಂತಲ್ಲ, ಎಲ್ಲಾನು ಹಬ್ಬದ ಏನು ಪೂಜೆ ದೇವ್ರ ಮನೆಗೆ ಸಂಬಂಧಪಟ್ಟಿರೋದು ಐಟಮ್ಸ್ ಕೂಡ ಬರೆಸ್ತೆ. ಇದು ಕಡಲೆ ಹಿಟ್ಟು, ಕಡಲೆ ಹಿಟ್ಟು ನಮ್ಮ ಮನೇಲಿ ಇರಲೇಬೇಕು, ಬೋಂಡಾ ಬಜ್ಜಿ ಅಂತ ಮಾಡ್ತಾನೆ ಇರ್ತೀವಿ. ಹಾಗೆ ಅಪ್ಪ ಯೂಸ್ ಮಾಡ್ತಾರೆ ಆಲ್ಮಂಡ್ ಆಯಿಲು, ಅಮ್ಮ ಕೂಡ ಯೂಸ್ ಮಾಡ್ತಾರೆ ದ್ರಾಕ್ಷಿ. ಆಮೇಲೆ ಇದು ಸೋಪು, ಮೈಸೂರು ಸ್ಯಾಂಡಲ್ ಸೋಪ್ ಅಪ್ಪ ಅಮ್ಮ ಯೂಸ್ ಮಾಡ್ತಾರೆ. ನೋಡಿ ಲಸಿಕ ಬಂದ ತಕ್ಷಣ ಬಾಕ್ಸ್ ಎಲ್ಲ ತೆಗೆದು ಬಿಸಾಕೊಳ್ಳೆ, ಬರೀ ಕವರ್ ಮಾತ್ರ ಇದೆ. ಆ್ಯಂಡ್ ಇದು ಹುರುಳಿಕಾಳು, ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಪಲಾವ್ ಎಲೆ ಮತ್ತು ಬಿರಿಯಾನಿಗೆ ಸಂಬಂಧಪಟ್ಟಿರೋದು ಕೆಲವೊಂದು ಐಟಮ್ಸು. ನೆಕ್ಸ್ಟ್ ಇದು ಮೈದಾ. ಸೊ ಮೈದಾ ಏನಾದರೂ ಸ್ವಲ್ಪ ಸ್ನ್ಯಾಕ್ ಐಟಮ್ಸು ಇಲ್ಲ ಒಬ್ಬಟ್ಟು ಮಾಡಿದಾಗ ಇರುತ್ತೆ ಅಂತ ಮೈದಾ. ಹಾಗೆ ಇನ್ನೊಂದು ಕಲ್ಲುಪ್ಪು. ಎಲ್ಲ ಜಾಸ್ತಿ ಜಾಸ್ತಿ ಬರ್ಸಿರ್ತೀವಿ, ಬಟ್ ಒಂದೊಂದೇ ತೋರಿಸ್ತಾ ಇದ್ದೀನಿ ನಾನು ಏನೇನು
ಪರ್ಚೇಸ್ ಮಾಡಿದ್ದೀವಿ ಅಂತ. ಇದು ಬಾದಾಮಿ, ಇವನು ಕೂಡ ಅಷ್ಟೇ ಎ ಪಿ ಎಮ್ ಸಿ ಎಲ್ಲ ತೊಗೊಂಬರ್ತಾರೆ ಅಪ್ಪ, ಮೊದಲಿಂದನೂ ಅಲ್ಲೇ ಸೆಟ್ ಆಗಿಬಿಟ್ಟಿದೆ ಅವ್ರಿಗೆ, ಅಲ್ಲೇ ತರ್ತಾರೆ. ಕಡಲೆ ಬೀಜ ಒಂದು ಸ್ವಲ್ಪ, ಹಾಗೆ ಇದು ಶಾವಿಗೆ, ಶಾವಿಗೆ ಪಾಯಸ, ಶಾವಿಗೆ ಬಾತು ಮಾಡ್ತಾ ಇರ್ತೀನಿ, ಹಾಗಾಗಿ ನಮ್ಮನೇಲಿ ಬೇಕೇ ಬೇಕು. ಇದು ಏನಂದರೆ ಮಿಸ್ ಆಗಿಬಿಟ್ಟು ಫ್ರಂಟ್ ಲೋಡ್ ಕೊಟ್ಬಿಟ್ಟಿದ್ದಾರೆ ವಾಷಿಂಗ್ ಮಿಷಿನ್ದು, ಇದು ಎಕ್ಸ್ಚೇಂಜ್ ಮಾಡಿಸ್ಬೇಕು, ಟಾಪ್ ಲೋಡ್ಗೆ ತೊಗೊಂಬರ್ಬೇಕು ಏರಿಯಲ್ ಮ್ಯಾಟಿಕ್ ಲಿಕ್ವಿಡು. ಹಾಗೆ ಪ್ರತಿ ಸಲ ಏನೇ ನಾವು ಗ್ರಾಸರಿ ತಂದಾಗಲೂ ಅಪ್ಪಂದು ಏನು ಡ್ಯೂಟಿ ಅಂದರೆ ಆ ಕ್ಯಾನಿಗೆಲ್ಲ ಎಣ್ಣೆ ಹಾಕಿಡೋದು, ಫನ್ನಲ್ಲಿರುತ್ತಲ್ಲ ಅದರಲ್ಲಿ ಹಾಕಿಡೋದು, ನಮ್ಮ ಅಪ್ಪಂದು ಅದೇ ಕೆಲಸ. ಎಲ್ಲಿ ನಮಗೆಲ್ಲ ಕೈ ಜಾರ್ಬಿಡುತ್ತೆ ಒಂದೊಂದು ಸಲ, ಎಣ್ಣೆ ಜಿಡ್ಡೆಲ್ಲ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ಮಾಡ್ತಾರೆ. ನಾನು ಏನೇನಿದೆ ಪ್ರತಿಯೊಂದು ಬಾಕ್ಸ್ಗೂ ಎಲ್ಲ ಹಾಕಿ ಒಂದು ಬಾಕ್ಸ್ ಕಾಣಿಸ್ತಿದೆಯಲ್ಲ ವೈಟ್ ಕಲರು, ಅದರಲ್ಲಿ ಬೇಕಿಲ್ದಲ್ಲಿರೋದು ಅಂದರೆ ನೆಕ್ಸ್ಟಿಗೆ ಯೂಸ್ ಮಾಡೋವಂಥದ್ದೆಲ್ಲ ಅದರಲ್ಲಿ ಜೋಡಿಸಿಡ್ತೀನಿ. ಇನ್ನು ಅಮ್ಮ ನಾವು ಹಾಕ್ದಂಗೆ ಎಲ್ಲ ಜೋಡಿಸ್ಕೊಡ್ತಿದ್ದಾರೆ. ಇನ್ನು ಲಶಿಕಾ ಪ್ರಕುಲ್ ಹೋಗಿ ಕೊಡೋದು ಕಿಚನಲ್ಲಿ ಆ ಥರದ್ದೆಲ್ಲನೂ ಹೆಲ್ಪ್ ಮಾಡ್ತಾರೆ. ಅದರಲ್ಲೂ ಲಶಿಕಾ ಫಸ್ಟ್ ಇರ್ತಾಳೆ ಹೆಲ್ಪ್ ಮಾಡೋದ್ರಲ್ಲಿ ಪ್ರಕುಲ್ಗಿಂತ ಹೇಳಬೇಕು ಅಂದರೆ. ಸೊ ಗ್ರಾಸರಿ ಎಲ್ಲ ತಂದಮೇಲೆ ಲಿಸ್ಟ್ ಎಲ್ಲ ನೋಡಿಬಿಟ್ಟು ಒಂದು ಸತಿ ಎಲ್ಲ ಕ್ಲೀನಾಗಿ ರೀಸ್ಟಾಕ್ ಮಾಡೋದು, ಆಯಾ ಪ್ಲೇಸ್ಗೆಲ್ಲ ಫಿಲ್ ಮಾಡಿ ಆರ್ಗನೈಸ್ ಮಾಡೋದು. ಅಮ್ಮ ಎಲ್ಲ ತಂದುಕೊಡ್ತಿದ್ರು ಖಾಲಿ ಖಾಲಿ ಆಗಿರೋವೆಲ್ಲ, ಅದನ್ನೆಲ್ಲ ನಾನು ಫಿಲ್ ಮಾಡಿ ಕೊಡ್ತಾ ಇದ್ದೆ. ಸೊ ಅಷ್ಟೇ ಗ್ರಾಸರಿ ಐಟಮ್ಸು. ಇಷ್ಟಕ್ಕೆ ಎಷ್ಟಾಗಿತ್ತು ಗೊತ್ತಾ ದುಡ್ಡು? ಅಂದರೆ ನಾವು ಜಾಸ್ತಿ ಜಾಸ್ತಿ ಐಟಮ್ಸ್ ಬರ್ತಿರ್ತೀವಲ್ಲ, ನಾನು ತೋರಿಸಿದ್ದು ಒಂದೊಂದೇ, ಬಟ್ ಅದು ಜಾಸ್ತಿ ಕ್ವಾಂಟಿಟೀಲಿ ಇರುತ್ತೆ ಹಾಗಾಗಿ. ಆ್ಯಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ಕೂಲ್ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಡಿ, ಇದು ನನ್ನ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ತುಂಬ ಬೇಜಾರಾಯಿತು ಅಷ್ಟು ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀರಾ ಅಂತ, ಎಲ್ಲರೂ ಅಲ್ಲ ಕೆಲವರು, ದಯವಿಟ್ಟು ಹಾಕಬೇಡಿ. ಆ್ಯಂಡ್ ಈ ಥರ ಗ್ಲಾಸ್ ಜಾರ್ಸ್ ಇತ್ತು ಎರಡು, ಸೊ ಅದರಲ್ಲಿ ಒಂದು ಗೋಡಂಬಿ ಒಂದು ಬಾದಾಮಿನ ಹಾಕ್ತಾ ಇದ್ದೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಗ್ಲಾಸಲ್ಲಿ ಹಾಕಿಟ್ರೆ ಏನೋ ಒಂಥರ ಅಲ್ವಾ, ಒಳ್ಳೇದಲ್ವಾ, ಪ್ಲಾಸ್ಟಿಕ್ಗಿಂತ ಗ್ಲಾಸಲ್ಲಿ ಹಾಕಿಡೋದು ತುಂಬಾ ಒಳ್ಳೆಯದು ಸ್ಟೋರ್ ಮಾಡಿದ್ರೆ. ಸೊ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲ ಐಟಮ್ಸು ತಂದಿದ್ದಾಯಿತು ಹಬ್ಬದ್ದು, ದೇವ್ರ ಮನೆಗೆ ಸಂಬಂಧಪಟ್ಟಿರೋದು. ಇನ್ನೇನೇ ಇದ್ದರೂ ಹೂವು ಹಣ್ಣು ಕಾಯಿ ಎಲೆ ಆ ಥರವೆಲ್ಲ ತೊಗೊಂಬರ್ಬೇಕು ಫ್ರೆಶ್ಶಾಗಷ್ಟೇ. ಇನ್ನೇನೇ ಇದ್ದರೂ ಫುಡ್ ಐಟಮ್ಸು ಗ್ರಾಸರಿ ಐಟಮ್ಸ್ ಎಲ್ಲನೂ ತಂದಿದ್ದಾಯಿತು. ಸೊ ಇದರೊಳಗೆ ನಾನು ಬಾದಾಮಿನ ಹಾಕಿಡ್ತಾ ಇದ್ದೀನಿ ಪ್ರತಿದಿನ. 5 ಬಾದಾಮಿನ ನೆನೆಸ್ಬಿಟ್ಟು ರಾತ್ರಿ ಬೆಳಗ್ಗೆ ತಿಂದರೆ ತುಂಬಾ ಒಳ್ಳೆಯದು, ಮಕ್ಕಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ. ಆ್ಯಂಡ್ ಇದರಲ್ಲಿ ನಾನು ಜಾಗರಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಕ್ಕಿ ಮಾಡ್ಬೋದು ಇದರಲ್ಲಿ, ಬೇರೆದಕ್ಕೆ ಯೂಸ್ ಮಾಡ್ಬೋದು ಹಲ್ವಾ ಮಾಡೋವಾಗ. ಇನ್ನು ಮಾಮೂಲಿ ಬೆಲ್ಲನೂ ತರಿಸಿದ್ದೀವಿ, ಅದು ಒಬ್ಬಟ್ಟು ಇಲ್ಲ ಏನಾದರೂ ಸಾಂಬಾರ್ಗೆ ಹಾಕೋವಾಗ ಇರುತ್ತೆ. ಇದು ಫಟಾಫಟ್ ಅಂತ ಎಮರ್ಜೆನ್ಸಿಗೆ ಏನು ಬೇಕೋ ಪುಡಿ ಇರುತ್ತೆ. ಸೊ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ ನಾನು. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವೀಡಿಯೋ ನೋಡ್ತಿದ್ದೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಕೊಡಿ, ನನಗೆ ನಿಮ್ಮ ಲೈಕ್ಸ್ ನೋಡಿದ್ರೆ ತುಂಬ 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 ಖುಷಿಯಾಗುತ್ತೆ. ಕಮೆಂಟ್ಸು ಲೈಕ್ಸ್ ನೋಡಿದಾಗ ನಮ್ಗೆ ಅದೇ ಖುಷಿ ಸಿಗೋದು. ಸೊ ನಿಮ್ಗೆ ಇಷ್ಟ ಆಗ್ತಿದೆ ವೀಡಿಯೋ ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ಒಂದೇ ಒಂದು ಲೈಕ್ ಮಾಡಿ, ಇನ್ನೇನೂ ಇಲ್ಲ, ಫುಲ್ ವೀಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ಕೊನೆಗೆ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಸ್ಟೇ ಟ್ಯೂನ್ ನೈನ್ ವ್ಲಾಗ್ಸ್. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.